ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಸಿ ಜಿ ಡಿ 2025ರ ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂಥದ್ದು ಮಾಹಿತಿಯನ್ನ ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈಗಾಗಲೇ ನೀವು ನೋಡಿರಬಹುದು ಥಂಬ್ನೇಲ್ದಲ್ಲಿ ಏನಿದೆ ಅಂತೇಳಿ, ಥಂಬ್ನೇಲ್ದಲ್ಲಿ ಏನಿದೆ ಇಲ್ಲಿ ಸೆಲೆಕ್ಷನ್ ಆಗಬೇಕಾಗಿತ್ತು ಅಂತಂದ್ರೆ ಈ ಸಲ 2025ರಲ್ಲಿ ನಮಗೆ ಎಷ್ಟು ಮಾರ್ಕ್ಸ್ ಗಳು ಬಂದ್ರೆ ನಾವು ಈ ಸಲ ಸೆಲೆಕ್ಷನ್ ಅನ್ನ ಪಡ್ಕೋಬಹುದು, ಅದರ ಬಗ್ಗೆನೇ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ಅದ್ರ ಜೊತೆಗೆ ಈ ವರ್ಷ ಅಂತಂದ್ರೆ ಈ ವರ್ಷ ಏನ್ 2025ರ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಯ್ತು, ಅಪ್ಲಿಕೇಶನ್ ಯಾರು ಹಾಕ್ಬೇಕಾಗಿತ್ತೋ ಎಲ್ಲರೂ ಅಪ್ಲಿಕೇಶನ್ ಹಾಕೇರಿ. ಈ ವರ್ಷ ಎಷ್ಟು ಅಪ್ಲಿಕೇಶನ್ಸ್ ಗಳು ಬಂದಾವೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಹಿಂದಿನ ವರ್ಷ ಎಷ್ಟು ಅಪ್ಲಿಕೇಶನ್ಸ್ ಗಳು ಬಂದಿದ್ದು, ಈ ವರ್ಷ ಅಪ್ಲಿಕೇಶನ್ಸ್ ಎಷ್ಟು ಬಂದಾವೆ, ಹಿಂದಿನ ವರ್ಷ ಎಷ್ಟು ವೇಕೆನ್ಸಿಗಳಿದ್ದು, ಅದ್ರದ್ದು ಕಟ್ ಆಫ್ ಏನಾಗಿದೆ, ಫಿಸಿಕಲ್ ಕಟ್ ಆಫ್, ಆಮೇಲೆ ಈ ವರ್ಷ ಎಷ್ಟು ಪೋಸ್ಟ್ ಗಳಿದಾವೆ, ಅದಕ್ಕೆ ಎಷ್ಟು ಅಪ್ಲಿಕೇಶನ್ಸ್ ಗಳು ಬಂದಾವೆ, ಏನ್ ಕಟ್ ಆಫ್ ಆಗಬಹುದು, ಅದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ನಿಮ್ಗೆ ನಾಲೆಜಬಲ್ ಇರ್ತಕ್ಕಂಥದ್ದು ವಿಡಿಯೋ ಆಗ್ಲಿಕ್ಕೆ ಹೋಗ್ತಾ ಇದೆ. 2025ರ ಎಸ್ ಎಸ್ ಸಿ ಜಿ ಡಿ ದಲ್ಲಿ ಈ ಸಲ ನಮ್ದು ಸೆಲೆಕ್ಷನ್ ಆಗ್ಬೇಕು ಅಂತ ಹೇಳಿ ನೀವ್ ಏನಾದ್ರೂ ಬಯಸಿದ್ರೆ, ಈ ಸಲ ನಾನು ಜಾಬ್ ತಗೋಬೇಕು ಅಂತ ಹೇಳಿ ಬಯಸಿದ್ರೆ ಅಂತಂದ್ರ, ನೀವು ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸ್ಟಡಿಯನ್ನ ಮಾಡಬಹುದು. ಇದರಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಇದು ಕಂಪ್ಲೀಟ್ ಕೋರ್ಸ್ ನಿಮ್ಗೆ ಕನ್ನಡ ಭಾಷೆಯಲ್ಲಿ ಸಿಗ್ತಾ ಇದೆ. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ ಎಲ್ಲಾ ಸಬ್ಜೆಕ್ಟ್ ಅಂದ್ರೆ ಯಾವ ಬರ್ತಾ ಇದ್ರಲ್ಲಿ, ಜಿ ಕೆ, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್, ಆಮೇಲೆ ಹಿಂದಿ ಅಂತೂ ನಿಮ್ಗೆ ಫ್ರೀ ಕ್ಲಾಸಸ್ ಗಳು ಯೂಟ್ಯೂಬ್ದಲ್ಲಿ ಈಗಾಗಲೇ ನಡೀತಾ ಇದಾವೆ. ಈ ಎಲ್ಲಾ ಕ್ಲಾಸಸ್ ಗಳು ನಿಮ್ಗೆ ರೆಕಾರ್ಡೆಡ್ ಕ್ಲಾಸಸ್ ಗಳು ಏನಪ್ಪಾ ಅಂತಂದ್ರೆ ಈ ಒಂದು ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದಾವೆ. ಓನ್ಲಿ 999 ರುಪೀಸ್ ಅಲ್ಲಿ ಚಾಪ್ಟರ್ ವೈಸ್ ಇರ್ತಾವು ಎಲ್ಲಾ, ಯಾವ ರೀತಿ ಮ್ಯಾಥ್ಸ್ ಬೇಸಿಕ್ ದಿಂದ ಇರ್ತಾ ಇದೆ, ಜಿ ಕೆ ದಲ್ಲಿ ಎಷ್ಟು ಸಬ್ಜೆಕ್ಟ್ ಬರ್ತಾವು, ಎಲ್ಲಾ ಕರೆಂಟ್ ಅಫೇರ್ಸ್ ದಿಂದ ಹಿಡಿದು ಎಲ್ಲಾನು ಇರ್ತಾವೆ. ಎಲ್ಲಾ ಕ್ಲಾಸಸ್ ಗಳು ನಿಮ್ಗೆ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾ ಇದಾವೆ. ಓನ್ಲಿ 999 ರುಪೀಸ್ ಅಲ್ಲಿ ನೀವು ಈ ಒಂದು ಪ್ಯಾಕೇಜ್ ಅನ್ನ ತಗೋಬಹುದು. ರೆಕಾರ್ಡೆಡ್ ಕ್ಲಾಸಸ್ ವಿಡಿಯೋಸ್ ಗಳ ಜೊತೆಗೆ ಮತ್ತೇನ್ ಸಿಗ್ತಾ ಇದೆ ನಿಮ್ಗೆ, ಎಲ್ಲಾ ಕ್ಲಾಸಸ್ ಗಳ PDF ನೋಟ್ಸ್ ಸಿಗ್ತಾ ಇದೆ. ಮಾಕ್ ಟೆಸ್ಟ್ ಗಳನ್ನ ತಗೋತೀವಿ, ನಿಮ್ಗೆ 10 ಮಾಕ್ ಟೆಸ್ಟ್ ಗಳನ್ನ ನಿಮ್ಗೆ ಇದರಲ್ಲಿ ತಗೋತಾ ಇದೀವಿ. ಅದರಲ್ಲಿ ಕರೆಂಟ್ ಅಫೇರ್ಸ್ ಗೆ ರಿಲೇಟೆಡ್, ಆಮೇಲೆ ಯಾವ ರೀತಿ ಕ್ವಶನ್ಸ್ ಗಳು ಬರ್ತಾ ಇದಾವೆ ಆ ರೀತಿನೇ 10 ಮಾಕ್ ಟೆಸ್ಟ್ ನಿಮಗೆ ಇರ್ತಾ ಇದಾವೆ. ಪ್ರೀವಿಯಸ್ ಇಯರ್ ಇರುವಂತಹ ಕ್ವಶನ್ ಪೇಪರ್ ಕೊಡ್ತೇವೆ ಕನ್ನಡದಲ್ಲಿ, ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬೇಗನೆ ಈ ಕ್ಲಾಸಸ್ ಗಳನ್ನ ತಗೊಂಡು ನಿಮ್ಮ ಸ್ಟಡಿಯನ್ನ ತಯಾರಿಯನ್ನ ನಿಮ್ದು ಒಳ್ಳೆ ರೀತಿಯಿಂದ ನಡೆಸಬಹುದು ನೀವು. ಆಮೇಲೆ ಇನ್ನು ಒಂದು ತಿಂಗಳಿದೆ ಎಕ್ಸಾಮ್, ಅವಾಗ ನೀವು ಸ್ಟಡಿ ಮಾಡಿದ್ರೆ ಖಂಡಿತ ನಿಮ್ದು ಆಗಂಗಿಲ್ಲ ಈ ಸಲ. ಯಾಕಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಎಷ್ಟು ಕಾಂಪಿಟೇಷನ್ ಇದೆ, ಎಷ್ಟು ಫಿಸಿಕಲ್ ಕಟ್ ಆಫ್ ಹೈ ನಿಂತಿದೆ ಅಂತೇಳಿ. ಈಗ ನಾವು ನೋಡೋಣ ಎಸ್ ಎಸ್ ಸಿ ಜಿ ಡಿ ದಲ್ಲಿ ನೋಡ್ರಿ, ಇಲ್ಲಿ 2023-24ರ ಒಂದು ಇಲ್ಲಿ ನಿಮ್ಗೆ ಡಾಟಾ ಅವೈಲೇಬಲ್ ಇದೆ. 2023-24ರ ಒಂದು ವರ್ಷದಲ್ಲಿ 45,000 ವೇಕೆನ್ಸಿಗಳು ಇದ್ದು, ಹೌದಾ, 45,000 ವೇಕೆನ್ಸಿಗಳು ಇದ್ದು, ಆಮೇಲೆ ಅಪ್ಲಿಕೇಶನ್ಸ್ ಗಳು ಎಷ್ಟು ಬಂದಿದ್ದು, 47,45,000 ಅಪ್ಲಿಕೇಶನ್ಸ್ಗಳು ಇದರಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಕ್ಕಿದ್ದು. 45,000 ಏನಿದ್ದು ಇಲ್ಲಿ ಅಪ್ಲಿಕೇಶನ್ಸ್ ಗಳು ಬಂದಿದ್ದು, ಓಕೆನಾ. ಇದರಲ್ಲಿ ಕಟ್ ಆಫ್ ಈಗಾಗಲೇ ನಿಮ್ಗೆ ಗೊತ್ತಿದೆ, ಕಟ್ ಆಫ್ ಇರುವಂತದ್ದು 80+ ಫಿಸಿಕಲ್ ಕಟ್ ಆಫ್ ಆಗೈತಿ. ಇದರ ಜೊತೆಗೆ ಇದರ ಒಂದು ಫೈನಲ್ ಕಟ್ ಆಫ್, ಇನ್ನು ಫೈನಲ್ ಕಟ್ ಆಫ್ ಹೆಚ್ಚ ಆಗ್ತೈತಿ. ಫೈನಲ್ ಕಟ್ ಆಫ್ ಏನಿದೆ ಇದ್ರದ್ದು ಇನ್ನೂ ಕೂಡ ಹೆಚ್ಚ ಆಗ್ತೈತಿ. ಅದ್ರದ್ದು ವಿಡಿಯೋ ಬಹಳ ಬೇಗನೆ ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ, ಎಷ್ಟು ಕಟ್ ಆಫ್ ಮ್ಯಾಕ್ಸಿಮಮ್ ಆಗ್ಬಹುದು, ಎಷ್ಟು ಹೆಚ್ಚ ಆಗ್ಬಹುದು. ಈಗಾಗಲೇ 80+ ಅಂತೂ ಕಟ್ ಆಫ್ ನಿಂತೈತಿ. ಈಗ ಇದಾದ್ರೂ ಕೂಡ ಫೈನಲ್ ಕಟ್ ಆಫ್ ಎಷ್ಟು ಆಗ್ತೈತೆ ಅನ್ನೋದನ್ನ ನಿಮ್ಗೆ ಹೇಳ್ತೇನೆ ನಾನು, ಓಕೆನಾ. ಅದ್ರದ್ದು ಒಂದು ವಿಡಿಯೋ ಇನ್ನು ನಾಳೆ ಇಲ್ಲ ಅಂತಂದ್ರೆ ನಾಡಿದ್ದು ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೇನೆ ಎಷ್ಟು ಕಟ್ ಆಫ್ ನಿಮ್ಗೆ ಫೈನಲ್ ಕಟ್ ಆಫ್ ಬರ್ತೈತಿ ಅಂತೇಳಿ ಈ ಒಂದು 2023-24ರ ವೇಕೆನ್ಸಿಗಳಿಗೆ. ಈಗ ಇಲ್ಲಿ ಈ ವರ್ಷ ನಿಮ್ಗೆ ವೇಕೆನ್ಸಿಗಳು ಇರುವಂತದ್ದು 39,000+ ವೇಕೆನ್ಸಿಗಳು ಇದಾವೆ. 2025ರ ವೇಕೆನ್ಸಿ ಇದೆ ಇದು. 2025ಕ್ಕೆ ಕಾಲ್ ಫಾರ್ಮ್ ಅಂತೂ ಆಗಂಗಿಲ್ಲ, 2025ರದ್ದು ಈಗ ಆಗತೈತಿ. ಮುಂಚೆನೆ ಅಪ್ಲಿಕೇಶನ್ಸ್ ಗಳು ಬಂದಿರುವಂತದ್ದು 52,00,000 ಅಪ್ಲಿಕೇಶನ್ಸ್ ಗಳು ಬಂದವ. 52,00,000+ 52,69,000 ಇದು ಅಪ್ಲಿಕೇಶನ್ಸ್ ಗಳು ಬಂದವ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನಾವು 53,00,000 ಅಪ್ಲಿಕೇಶನ್ಸ್ ಬಂದವು ಅಂತ ಹೇಳಿ ಹಿಡಿಬಹುದು. ಹೋದ ವರ್ಷಕ್ಕೆ ಹೋಲಿಸಿದ್ರೆ ಅಪ್ಲಿಕೇಶನ್ಸ್ ಕಡಿಮೆ ಇದ್ದು, ಈ ವರ್ಷ ಅಪ್ಲಿಕೇಶನ್ಸ್ ಹೆಚ್ಚಿದವು. ಹೋದ ವರ್ಷ ನೋಡಿದ್ರೆ ವೇಕೆನ್ಸಿ ಹೆಚ್ಚಿದ್ದು, ಅಪ್ಲಿಕೇಶನ್ಸ್ ಕಡಿಮೆ ಇದ್ದು ಅಂತಂದ್ರೆ ಈ ಸಲ ಕಾಂಪಿಟೇಷನ್ ಹೆಚ್ಚಾಗೋದು ಗ್ಯಾರಂಟಿ ಮತ್ತೆ, ಓಕೆ. ಹಾಗಾದ್ರೆ ನಮ್ಮ ಟಾರ್ಗೆಟ್ ಇರುವಂತದ್ದು ಏನಾಗ್ಬೇಕು, ಈಗ ನಮ್ಮ ಟಾರ್ಗೆಟ್ ಎಷ್ಟು ಆಗ್ಬೇಕು, 2025ರ ಒಂದು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ನಾನು ಕ್ಲಿಯರ್ ಮಾಡ್ಬೇಕು ಅಂತಂದ್ರೆ
ನನ್ನ ಟಾರ್ಗೆಟ್ ಎಷ್ಟು ಆಗಬೇಕು. ಈಗಾಗಲೇ ನಿಮ್ಗೆ ಗೊತ್ತಿದೆ ಇದರಲ್ಲಿ ನಾಲ್ಕು ವಿಷಯಗಳು ಬರ್ತಾ ಇದಾವೆ, ಜಿ ಕೆ, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಅಥವಾ ಹಿಂದಿ, ಇದರಲ್ಲಿ ನಾಲ್ಕು ವಿಷಯಗಳು ಬರ್ತಾವು. ಈ ನಾಲ್ಕು ವಿಷಯಗಳು ಇಪ್ಪತ್ತು ಇಪ್ಪತ್ತು ಪ್ರಶ್ನೆಗಳನ್ನ ಒಳಗೊಂಡಿರ್ತಾವೆ, ಒಂದು ಪ್ರಶ್ನೆಗೆ ಎರಡು ಅಂಕ, ಟೋಟಲ್ 80 ಕ್ವಶನ್ಸ್ ಇರ್ತಾವು. ಮಾರ್ಕ್ಸ್ ಗಳು ಎಷ್ಟು ಇರ್ತಾವೆ, ಡಬಲ್ ಇರ್ತಾವೆ, ಅಂದ್ರೆ ಒಂದು ಪ್ರಶ್ನೆಗೆ ಎರಡು ಅಂಕಗಳು ಅಂತಂದ್ರೆ 160 ಮಾರ್ಕ್ಸ್ ಇರ್ತಾವೆ. ನೂರ ಅರವತ್ತು ಮಾರ್ಕ್ಸ್ ಗಳಿದಾವೆ, ನೂರ ಅರವತ್ತು ಮಾರ್ಕ್ಸ್ ಗಳಲ್ಲಿ ಈ ವರ್ಷ ಎಷ್ಟು ತಗೋಬೇಕು ನಾನು? 2023-24 ಈಗ ಏನ್ ನಡೀತಾ ಇದೆ ಫಿಸಿಕಲ್, ಅದರ ಒಂದು ಫೈನಲ್ ಕಟ್ ಆಫ್ ನಿಮ್ದು ನೋಡ್ಲಿಕ್ಕೆ ಸಿಗ್ತಾ ಇದೆ 100+. 95 ದಿಂದ 100+ ನಿಮ್ದು ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. 90 ದಿಂದ 100+ ನಿಮ್ದು ಆಗಿತ್ತು ಅಂತ ನೀವು ಸೇಫ್ ಆಗಿದ್ದೀರಿ ಅಂತ ಅನ್ಕೋಬಹುದು. ಈ ವರ್ಷದ್ದು, ಈ ವರ್ಷ ಎಷ್ಟು ಆಗ್ಬೇಕು ಹಾಗಾದ್ರೆ ನಮ್ದು, ಈ ವರ್ಷನೂ ಕೂಡ ಇಲ್ಲಿ ನಾವು 100ರಿಂದ 110 ಮಾರ್ಕ್ಸ್ ಗಳನ್ನ ತಗೊಳ್ಳಬೇಕು. 100 ಅಂತೂ ಟಾರ್ಗೆಟ್ ನಿಮ್ದು ಇಟ್ಕೊಳ್ಳೇಬೇಕು ನೋಡ್ರಿ. 100+ ನಾನು ಮಾಡ್ಲೇಬೇಕು ಅನ್ನುವಂಥದ್ದು ಇರ್ಬೇಕು ನಿಮ್ಮಲ್ಲಿ. ಇದು ಯಾವಾಗ ಸಾಧ್ಯ ಆಗ್ತೈತಿ ಹಾಗಾದ್ರೆ, 100+ ಯಾವಾಗ ಸಾಧ್ಯ ಆಗ್ತೈತಿ ಅಂತಂದ್ರೆ, ನಿಮ್ಮ ಒಂದು ಏನು 100+ ಯಾವಾಗ ಸಾಧ್ಯ ಆಗ್ತೈತಿ ಅಂತಂದ್ರೆ, ನೀವು ಮ್ಯಾಥ್ಸ್ ದಲ್ಲಿ ಬಹಳಷ್ಟು ಪರ್ಫೆಕ್ಟ್ ಇದ್ರೆ ಮಾತ್ರ ಆಗ್ತೈತಿ. ರೀಸನಿಂಗ್ ದಲ್ಲಿ ಎಲ್ಲರೂ ಕೂಡ ಏನ್ ಮಾಡ್ತಾರ ಅಂತಂದ್ರೆ, ರೀಸನಿಂಗ್ ದಲ್ಲಿ 17ರಿಂದ 18 ಎಲ್ಲರೂ ಮಾಡೇ ಮಾಡ್ತಾರೆ. ಬಟ್ ಮ್ಯಾಥ್ಸ್ ದಲ್ಲಿ ಯಾರು ಹೆಚ್ಚು ತಲೆ ಕೆಡಿಸ್ಕೊಳಂಗಿಲ್ಲ, ಮ್ಯಾಥ್ಸ್ ನೀವು ಮಾಡ್ಲೇಬೇಕಾಗ್ತತಿ. ಮ್ಯಾಥ್ಸ್ ದಲ್ಲಿಯೂ ಕೂಡ 15ರಿಂದ 15 ಅಂತೂ ಕ್ವಶನ್ಸ್ ಮಾಡ್ಲೇಬೇಕು ಮ್ಯಾಥ್ಸ್ ದಲ್ಲಿ. ಆಮೇಲೆ ಇಂಗ್ಲಿಷ್ ದಲ್ಲಿಯೂ ಕೂಡ ಒಂದು 15ರವರೆಗೆ. ಹಿಂದಿ ತಗೊಂಡಿದ್ರೆ ಈಸಿ ಆಗ್ತೈತಿ, ಅದ್ರೊಳಗೆ ನೀವು ಏನ್ ಮಾಡಬಹುದು ಅಂತಂದ್ರೆ 17ರಿಂದ 18ರವರೆಗೆ ಹಿಂದಿ ಒಳಗೆ ಮಾಡಬಹುದು. ಜಿ ಕೆ ದೊಳಗೆ ನೀವು ಎಷ್ಟು ಗುದ್ದಾಡಿದ್ರು ಕೂಡ 12ರವರೆಗೆ ಮಾಡಿದ್ರೆ ಸಾಕು. ಜಿ ಕೆ ದೊಳಗೆ ನೀವು ಎಷ್ಟು ಹಿಂದ ಮುಂದ ಮಾಡಿ ತಲೆ ಕೆಳಗೆ ಮಾಡಿ ಓದಿದ್ರು ಕೂಡ 12 ಮಾಡಿದ್ರೆ ಸಾಕು ಅದರಲ್ಲಿ ಜಿ ಕೆ ದಲ್ಲಿ. ಇಷ್ಟು ನಿಮ್ದು ಟಾರ್ಗೆಟ್ ಇರುವಂತದ್ದು ಇದರಲ್ಲಿ ನಾವು ಇಟ್ಕೊಂಡು ಮಾಡಿದ್ರೆ ನಿಮ್ದು ಏನಾಗ್ಬಹುದು, ಇಲ್ಲಿ ಸೆಲೆಕ್ಷನ್ ಆಗ್ಬಹುದು ನೋಡ್ರಿ. ಈ ಟಾರ್ಗೆಟ್ ನಿಮ್ದು 100+ ಇರುವಂತದ್ದು ನಿಮ್ದು ಟಾರ್ಗೆಟ್ ಇದ್ರೆ ಮಾತ್ರ ನಿಮ್ದು ಸೆಲೆಕ್ಷನ್ ಆಗ್ತೈತಿ, ಇಲ್ಲಂತಂದ್ರೆ ಆಗಂಗಿಲ್ಲ. ಇದಕ್ಕಾಗಿ ಏನ್ ಮಾಡ್ಬೇಕು ಅಂತಂದ್ರ, ಫಸ್ಟ್ ಆಫ್ ಆಲ್ ನೀವು ಏನ್ ಮಾಡ್ಬೇಕು ಅಂತಂದ್ರ, ಫಸ್ಟ್ ಆಫ್ ಆಲ್ ಎಲ್ಲಾ ಸಿಲೆಬಸ್ ಅನ್ನ ಮುಗಿಸ್ರಿ ಮೊದಲು. ಏನ್ ಸಿಲೆಬಸ್ ಐತಿ, ಜಿ ಕೆ ದೊಳಗೆ ಏನೇನು ಓದ್ಕೋಬೇಕು ಅದನ್ನೆಲ್ಲ ಓದ್ಕೋಬೇಕು. ಇದರಲ್ಲಿ ಜಿ ಕೆ ದಲ್ಲಿ ಮುಖ್ಯವಾಗಿ ನೀವು ಸ್ಟ್ಯಾಟಿಕ್ ಜಿ ಕೆ ಮಾತ್ರ ಓದ್ಕೊಡ್ರಿ ಸಾಕು, ಸ್ಟ್ಯಾಟಿಕ್ ಜಿ ಕೆ ಮಾತ್ರ ಓದ್ಕೊಡ್ರಿ. ಇದರಿಂದ 10ರಿಂದ 12 ಕ್ವಶನ್ ಬರ್ತಾವ, ಓದಿದ್ದೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಜಿ ಕೆ ಎಲ್ಲ ಹುಡುಗರು ಹುಡುಗಿಯರು ಏನ್ ತಪ್ಪು ಮಾಡ್ತಾರ ಅಂತಂದ್ರೆ, ಅದ ಹಿಸ್ಟ್ರಿ ತಗೋತಾರ, ಅದ ಪೊಲಿಟಿ ಓದ್ತಾರ, ಅದ ಜಿಯೋಗ್ರಫಿ, ಅದನ್ನ ಮಾಡ್ತಿರ್ತಾರ. ಹಾಗಾಗಿ ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ಗೆ ಅವ್ರು ಟೈಮ್ ಕೊಡಂಗಿಲ್ಲ, ಅವ್ರು ಸೆಲೆಕ್ಷನ್ ಆಗಂಗಿಲ್ಲ. ನೀವು ಟೈಮ್ ಕೊಡ್ಬೇಕಾಗಿರುವಂತದ್ದು ಯಾವ್ದಕ್ಕೆ ಅಂತಂದ್ರ, ಮ್ಯಾಥ್ಸ್ ಗೆ ಕೊಡ್ಬೇಕು, ಇಂಗ್ಲಿಷ್ ಮತ್ತು ಹಿಂದಿಗೆ ಕೊಡ್ಬೇಕು. ರೀಸನಿಂಗ್ ಅಂತೂ ನಿಮ್ಗೆ ಒಂದ್ ಸಲ ನೀವು ಕ್ಲಾಸಸ್ ನೋಡಿದ್ರೆ ಅಥವಾ ಯೂಟ್ಯೂಬ್ ದಲ್ಲಿ ಬಹಳಷ್ಟು ಫ್ರೀ ಕ್ಲಾಸಸ್ ಗಳು ಬರ್ತಾ, ಅವುಗನ್ನ ಒಂದ್ ಸಲ ನೋಡಿದ್ರೆ ಸಾಕಾಗ್ತೈತಿ. ನೀವು ಈ ರೀಸನಿಂಗ್ 17ರಿಂದ 18 ಮಾಡೇ ಮಾಡ್ತೀರಾ. ಬಟ್ ಮ್ಯಾಥ್ಸ್, ಇಂಗ್ಲಿಷ್, ಹಿಂದಿಗೆ ಯಾರು ಹೆಚ್ಚಿನ ಒತ್ತು ಕೊಟ್ಟು ಸ್ಟಡಿಯನ್ನ ಮಾಡ್ತೀರಿ ಅವ್ರದ್ದು ಇಲ್ಲಿ ಸೆಲೆಕ್ಷನ್ ಆಗ್ತೈತಿ. ಜಿ ಕೆ ದಲ್ಲಿ ಮಾಡ್ಬೇಕಾಗಿರುವಂತ ಸ್ಟ್ಯಾಟಿಕ್ ಜಿ ಕೆ ಮಾಡ್ರಿ ಸಾಕು. ಆಮೇಲೆ ಇದರಲ್ಲಿ ಮ್ಯಾಥ್ಸ್ ದಲ್ಲಿ ಎಲ್ಲಾ ಚಾಪ್ಟರ್ಸ್ ಗಳನ್ನ, ಎಲ್ಲಾ ಕಾನ್ಸೆಪ್ಟ್ಸ್ ಗಳನ್ನ ತಿಳ್ಕೋಬೇಕು. ಅವುಗಳನ್ನ ಏನ್ ಮಾಡ್ಬೇಕು ಅಂತಂದ್ರ, ಪ್ರಾಕ್ಟೀಸ್ ಮಾಡ್ಬೇಕಾಗ್ತೈತಿ. ಪ್ರಾಕ್ಟೀಸ್, ಬರೇ ಪ್ರಾಕ್ಟೀಸ್ ಮಾಡ್ಬೇಕು. ಒಂದು ಕ್ವಶನ್ ತಗೊಳ್ಳೋದು, ಆ ಕ್ವಶನ್ ಅನ್ನ ಬಿಡಿಸ್ಲಿಕ್ಕೆ ಟ್ರೈ ಮಾಡೋದು, ಅದು ಬರ್ತೈತೋ ಇಲ್ಲೋ ನೋಡ್ಬೇಕು ನೀವು. ಅದು ಬರ್ಲಿಲ್ಲ ಅಂದ್ರೆ ಅದಕ್ಕೆ ಆನ್ಸರ್ ಏನಾಗ್ಬೋದು, ಅದನ್ನ ಹೆಂಗ್ ಬಿಡಿಸೋದು, ಅದ್ರ ಬಗ್ಗೆ ನೀವು ಸ್ಟಡಿಯನ್ನ ಮಾಡ್ಬೇಕು. ಅಂದಾಗ ಮಾತ್ರ ಮ್ಯಾಥ್ಸ್ ಬರ್ತೈತಿ, ಅದ್ರೊಳಗೂ ಕೂಡ ನೀವು 15ರವರೆಗೆ ತಗೋಬೇಕಾಗ್ತದೆ. ಈಗ ಇವ್ದ ನಾವು ಟಾರ್ಗೆಟ್ ಇಷ್ಟು ಮಾಡುವುದು ಅಂತಂದ್ರ, ಜಿ ಕೆ ದಲ್ಲಿ ಒಂದು 12, ಆಮೇಲೆ ನೆಕ್ಸ್ಟ್ ಮ್ಯಾಥ್ಸ್ ದಲ್ಲಿ ಒಂದು 15, ಆಮೇಲೆ ರೀಸನಿಂಗ್ ದಲ್ಲಿ 17, ಆಮೇಲೆ ನೆಕ್ಸ್ಟ್ ಮತ್ತೆ ಯಾವ್ದೋಯ್ತು, ಇಂಗ್ಲಿಷ್ ದಲ್ಲಿ ಇಂಗ್ಲಿಷ್ ತಗೊಂಡಿದ್ರೆ ಅಂತಂದ್ರ 15, ಹಿಂದಿ ತಗೊಂಡಿದ್ರೆ ಒಂದು 2 ಮಾರ್ಕ್ಸ್, 2 ಕ್ವಶನ್ಸ್ ಹೆಚ್ಚಿಗೆ ಬಿಡಿಸಬಹುದು ನೀವು ಹಿಂದಿದವ್ರಿದ್ರಂದ್ರ. ಈಗ ಇಲ್ಲಿ ಎಷ್ಟಾಗ್ತೈತಿ, ಇದು 17, 18, ಒಂದು 19 ಆತು, 59 ಆತು, 59 ಗುಂಡ್ಲೆ 2 ಎಷ್ಟು ಬರ್ತೈತಿ, 9 ಎರಡ್ಲೆ 18, ಇದೆ 10 ಒಂದು 11 ನೋಡ್ರಿ. 118 ಮಾರ್ಕ್ಸ್ ಗಳನ್ನ ಈಸಿ ಆಗಿ ತಗೋಬಹುದು, 118 ಮಾರ್ಕ್ಸ್ ಗಳನ್ನ ಈಸಿ ಆಗಿ ತಗೋಬಹುದು. ಈ ಟಾರ್ಗೆಟ್ ಇಟ್ಕೊಂಡು ನೀವು ಸ್ಟಡಿ ಮಾಡಿದ್ರೆ ಮಾತ್ರ ಈ ಸಲ ಸೆಲೆಕ್ಷನ್ ನಿಮ್ದು SSC GD ದಲ್ಲಿ ಆಗ್ತೈತಿ, ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಅದ್ರ ಸಲುವಾಗಿ ಈಗಲಿಂದಲೇ ಏನ್ ಮಾಡಿದ್ರಿ ಅಂತಂದ್ರ, ಸ್ಟಡಿಯನ್ನ ಪ್ರಾರಂಭಿಸ್ರಿ. ಈಗಲಿಂದ ಮಾಡಿದ್ರೆ ಮಾತ್ರ ಆಗ್ತೈತಿ, ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಇದೇನ್ ನಾವೇನ್ ಪ್ಯಾಕೇಜ್ ನಿಮ್ಗೆ ಕೊಡಾಕತ್ತೀವಿ 999 ರುಪೀಸ್ ದಲ್ಲಿ, ಇದು ಎಲ್ಲಾನು ಒಳಗೊಂಡೈತಿ. ಈಗ ಏನ್ ನಾನ್ ನಿಮ್ಗೆ ಸ್ಟಡಿ ಮಾಡ್ಬೇಕು ಅಂತ ಹೇಳಿದ್ನಿ, ಅದೆಲ್ಲ ಇದರಲ್ಲಿ ಇರ್ತೈತಿ. ನೀವು ಮನೆಯಲ್ಲಿ ಕೂತುಕೊಂಡು ನಿಮ್ಗೆ ಯಾವಾಗ ಟೈಮ್ ಸಿಗತೈತಿ ಅವಾಗ ನೀವು ಸ್ಟಡಿ ಮಾಡಬಹುದು, ಯಾಕಂದ್ರೆ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವೆಲ್ಲ.
ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ಇರೋದ್ರಿಂದ ನಿಮ್ಗೆ ಯಾವಾಗ ಟೈಮ್ ಸಿಗ್ತೈತೆ ಅವಾಗ ನೀವು ಸ್ಟಡಿಯನ್ನ ಮಾಡಬಹುದು. ಇದ್ರ ಜೊತೆಗೆ ಒಂದು ಟೈಮ್ ಟೇಬಲ್ ಕೊಟ್ಟಿರ್ತೇವೆ ನಾವು, ಡೈಲಿ ನೀವು ಯಾವ ವಿಡಿಯೋ ಎಷ್ಟು ಗಂಟೆ ನೋಡ್ಬೇಕು, ಎಷ್ಟು ಗಂಟೆ ರಿವಿಷನ್ ಮಾಡಬೇಕು ಅನ್ನೋದನ್ನ ಇದಕ್ ಒಂದು ಟೈಮ್ ಟೇಬಲ್ ಕೊಟ್ಟಿರ್ತೇವೆ. ಆ ಟೈಮ್ ಟೇಬಲ್ ಪ್ರಕಾರ ನೀವು ಮಾಡಿದ್ರೆ ಅಂತಂದ್ರ 3 ಮಂತ್ಸ್ ದಲ್ಲಿ ಬಹಳ ಈಸಿಯಾಗಿ 3 ತಿಂಗಳ ಒಳಗಡೆ ಏನಂತಂದ್ರ ನೀವು ಬಹಳ ಈಸಿಯಾಗಿ ಎಲ್ಲಾ ಸಿಲೆಬಸ್ ಅನ್ನ ಮುಗಿಸ್ಬಹುದು. 3 ತಿಂಗಳ ಒಳಗಡೆನೆ ನೀವು ಈ ಎಲ್ಲಾ ಸಿಲೆಬಸ್ ಅನ್ನು ಮುಗಿಸ್ಬಹುದು ನಾವು ಕೊಟ್ಟಿರುವಂತ ಟೈಮ್ ಟೇಬಲ್ ಈ ಕ್ಲಾಸಸ್ ಗಳ ಜೊತೆಗೆ ನೀವು ಮಾಡಿದ್ರೆ 3 ತಿಂಗಳ ಒಳಗಡೆನೆ ಏನಾಗ್ತೈತಿ ಎಲ್ಲಾ ಸಿಲೆಬಸ್ ಮುಗಿತೈತಿ. ಫಸ್ಟ್ ನಿಮ್ದು ಟಾರ್ಗೆಟ್ ಏನು ಅಂತಂದ್ರೆ ಎಲ್ಲಾ ಸಿಲೆಬಸ್ ಮಾಡ್ಬೇಕು. ಬಹಳಷ್ಟು ವಿದ್ಯಾರ್ಥಿಗಳನ್ನ ಕೇಳಿನಿ, ನಾ GK ಓದ್ತೀನಿ, ರೀಸನಿಂಗ್ ಅಷ್ಟು ಮಾಡ್ತೀನಿ, ಮತ್ತ ಇಂಗ್ಲಿಷ್ದಾಗ ಒಂದೈದ ಹಿಂದಿದಾಗ ಒಂದೈದ ಮಾಡ್ತೀನಿ ಅಂತ ಹೇಳ್ತೀರಿ, ಹಂಗ್ ಮಾಡ್ರಂತಂದ್ರೆ ಗ್ಯಾರಂಟಿ ನಿಮ್ದು ಸೆಲೆಕ್ಷನ್ ಆಗಂಗಿಲ್ಲ. ಹಂಗ ಮಾಡಿನ ಬಹಳಷ್ಟು ಜನರದು ಈ ಸಲ ಸೆಲೆಕ್ಷನ್ ಆಗಿಲ್ಲ. 60-70 ತಗೊಂಡಿರಿ, ಬಹಳ ಮಾಡಿ 80-85 ತಗೊಂಡು ಏನೋ ಫಿಸಿಕಲ್ ಗೆ ಸೆಲೆಕ್ಷನ್ ಆಗೇರಿ ಈ ಸಲ, ಬಟ್ ಅವ್ರದ್ದು ಕೂಡ ಡೌಟ್ ಐತಿ ಫೈನಲ್ ಲಿಸ್ಟ್ ಒಳಗೆ ಬರೋದ್ ಹೆಸರು. ಅದೇ ಸಲುವಾಗಿ ಈ ಸಲ ನಿಮ್ದು 100-110 ಟಾರ್ಗೆಟ್ ಅನ್ನ ಇಟ್ಕೊಂಡ್ರ ಅಂತಂದ್ರ ನಿಮ್ದು ಖಂಡಿತ ಸೆಲೆಕ್ಷನ್ ಆಗ್ತೈತಿ. ಈ ಕೋರ್ಸ್ ದೊಂದಿಗೆ ನೀವು 100-110 ಮೇಲೆ ಮಾರ್ಕ್ಸ್ ಗಳನ್ನ ತಗೋಬಹುದು. ಈ ಕೋರ್ಸ್ ಅನ್ನ ನೀವು ಚೆನ್ನಾಗಿ ಕುಂತು ಓದಿದ್ರಂದ್ರ, ಕುಂತು ಓದುವಂತ ಒಂದು ಕೆಪಾಸಿಟಿ ಬೇಕು ನಮಗೆ. ಕುಂತು ಓದುವಂತ ಕೆಪಾಸಿಟಿ ಇದ್ರೆ ಮಾತ್ರ ಬರ್ತೈತಿ. ಸುಮ್ನ ಕೋರ್ಸ್ ಅನ್ನ ತಗೊಳ್ಳೋದು, ಕ್ಲಾಸಸ್ ಗಳನ್ನ ತಗೊಳ್ಳೋದು, ಅವಗನ್ನ ಕೇಳಂಗಿಲ್ಲ ಬಿಡಂಗಿಲ್ಲ, ಹಂಗ ಎಕ್ಸಾಮ್ ಹೋದ್ರ ಅಂದ್ರ ಆಗಂಗಿಲ್ಲ. ಬಹಳಷ್ಟು 99% ವಿದ್ಯಾರ್ಥಿಗಳು ಅದನ್ನ ಮಾಡ್ತಾರ, ತಗೋತಾರ ಕೋರ್ಸ್, ಬಟ್ ಎಲ್ಲಾರು ಎಲ್ಲಾ ಸ್ಟಡಿ ಮಾಡಂಗಿಲ್ಲ. ಎಲ್ಲಾ ಸ್ಟಡಿ ಮಾಡ್ಬೇಕು, ಎಲ್ಲಾ ನಾಲೆಜ್ ಬರ್ಬೇಕು, ಅಂದಾಗ ಮಾತ್ರ ಎಕ್ಸಾಮ್ ಕ್ರ್ಯಾಕ್ ಆಗ್ತೈತಿ, ನಿಮಗೆ ಗೌರ್ಮೆಂಟ್ ಜಾಬ್ ಸಿಗ್ತೈತಿ, ಇಲ್ಲಾಂತಂದ್ರೆ ಸಿಗಂಗಿಲ್ಲ. ಅದರ ಸಲುವಾಗಿ ಈ ಕೋರ್ಸ್ ದಿಂದ ನೀವು 100-110 ಮಾರ್ಕ್ಸ್ ಗಳನ್ನ ಪಡ್ಕೋಬಹುದು. ಇದು ನನ್ನ ಗ್ಯಾರಂಟಿ ಇದೆ. ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ರಿವ್ಯೂ ಕೂಡ ಕೊಟ್ಟಿದ್ದಾರೆ, ಎಲ್ಲಾನು ಕೂಡ ಚಾಪ್ಟರ್ ವೈಸ್ ಇದಾವು, ಎಲ್ಲಾನು ಕೂಡ ಬಹಳ ಒಳ್ಳೆ ರೀತಿಯಿಂದ ಕ್ಲಾಸಸ್ ಗಳು ಮಾಡಿರಿ ನೀವು. ಆಮೇಲೆ ಇದ್ರದ ಪ್ರೈಸ್ 900-1000 ರೂಪಾಯಿ ಇಡಬೇಕಾಗಿತ್ತು ಸರ್, ಅಷ್ಟು ಕ್ವಾಲಿಟಿ ಇದೆ. ಬಟ್ ನೋಡುವಂತ ಪೇಷನ್ಸ್ ಬೇಕು, ನೋಡುವಂತ ಪೇಷನ್ಸ್ ಇದ್ರೆ ಬಹಳ ಒಳ್ಳೆ ರೀತಿಯಿಂದ ನಾವು ಇದನ್ನ ಕಲಿಬಹುದು ಕಡಿಮೆ ಫೀಸ್ ದಲ್ಲಿ. ಓಕೆ, ಸೊ ಹಾಗಾಗಿ ಯಾರು ಜಾಯ್ನ್ ಆಗ್ಬೇಕಂತ ಹೇಳಿದ್ರೆ ಇನ್ನೂ ಟೈಮ್ ಮೀರಿಲ್ಲ, ಈಗಲೇ ನೀವು ಜಾಯ್ನ್ ಆದ್ರಂತಂದ್ರ ನಿಮ್ಮ ಭವಿಷ್ಯ ನಿಮ್ ಕೈ ಒಳಗೈತಿ. ಸೊ ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ರಿ, ಬೇಗನೆ ನೀವು ಈ ಕ್ಲಾಸಸ್ ಗಳಿಗೆ ಜಾಯ್ನ್ ಆಗ್ಬಹುದು. ಓಕೆನಾ, ರೈಟ್. ಸೊ ಇದಿಷ್ಟು ಏನು ಅಂತಂದ್ರೆ ನಿಮ್ಮ ಟಾರ್ಗೆಟ್ ಏನಿರ್ಬೇಕು, ಆಮೇಲೆ ಎಷ್ಟು ಮಾರ್ಕ್ಸ್ ತಗೋಬೇಕು ಅನ್ನೋದನ್ನ ಎಲ್ಲ ನಿಮ್ಗೆ ಹೇಳಿದೆ. ಅದರ ಜೊತೆಗೆ ಅಪ್ಲಿಕೇಶನ್ಸ್ ಗಳು ಎಷ್ಟು ಬಂದಾವು ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳಿದೆ. ಅಪ್ಲಿಕೇಶನ್ಸ್ ಗಳು ಎಷ್ಟು ಬಂದವ್ರಿ, ಈ ಸಲ 59,69,000 ಬಂದವು. 52,69,000 ಪೋಸ್ಟ್ ಇದು ಅಪ್ಲಿಕೇಶನ್ಸ್ ಗಳು ಬಂದಾವ. ಇದರಲ್ಲಿ ಪೋಸ್ಟ್ ಗಳು ಇರೋದು ಮಾತ್ರ 39,000 ಅದಾವು. ಕಾಂಪಿಟೇಷನ್ ಹೆಚ್ಚ ಆಗ್ತೈತಿ, ಈಗಲಿಂದಲೇ ಸ್ಟಡಿ ಮಾಡ್ರಿ. ನಿಮ್ಮ ಕನಸು SSC GD ಇತ್ತು ಅಂತಂದ್ರ, ಇಲ್ಲಪ್ಪ ನಾ ಹಂಗ ತಿರುಗಾಡವ ಹಂಗ ಮಾಡಾವ ಅಂತಂದ್ರ ತಿರುಗಾಡ್ರಿ, ನಿಮ್ ಇಷ್ಟ ಇರ್ತೈತಿ. ನಿಮ್ಮ ಭವಿಷ್ಯ ನೀವು ನೋಡ್ಕೋಬೇಕಾಗ್ತೈತಿ, ನಾವು ಹೇಳೋದಷ್ಟ ನಮ್ಗೆ ದಾರಿ. ಓಕೆ, ನೀವು ಅದ್ರ ಮೇಲೆ ಹೋಗುವಂತಹ ವಿದ್ಯಾರ್ಥಿಗಳು ಯಾರು ಅಂತಂದ್ರೆ ನೀವು ಇರ್ತೀರ. ಓಕೆ, ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.